ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಹೊಸ್ದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು ತಲೆಗೆ ಹಚ್ಕೊಳ್ಳೋದಕ್ಕೆ, ಹಾಗಾಗಿ ಎಣ್ಣೆನ ಕಾಯಿಸ್ತಾ ಇದ್ದೀನಿ. ನನಗೆ ಫ್ಯೂರ್ ಕೊಕೊನೆಟ್ ಆಯಿಲು ಖಾಲಿ ಆಗಿಬಿಟ್ಟಿತ್ತು. ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ನಾವು, ಹಿರಿಯೂರು ಶಿರಾ ಕಡೆಯಿಂದ ಬರಬೇಕಾಗಿತ್ತು. ಅಲ್ಲಿ ಕೊಬ್ಬರಿ ಎಣ್ಣೆ ಒಂದು 5 ಲೀಟರ್ ತೊಗೊಳ್ಳೋಣ, ಫ್ಯೂರ್ ಕೊಕೊನೆಟ್ ಆಯಿಲ್ ಅಲ್ಲಿ ಸಿಗುತ್ತೆ, ತೊಗೊಳ್ಳೋಣ ಅಂತ ಅಂದರೆ ನೈಟು ನಾವು ಬರೋದು ನೈಟ್ ಆಗೋಗುತ್ತೆ, ಅಂದರೆ ಒಂದು 7:30 ಆಗಿತ್ತೇನೋ, ಅದಕ್ಕೋಸ್ಕರ ತೊಗೊಂಬರೋದಕ್ಕೆ ಆಗಲಿಲ್ಲ. ಇಲ್ಲೇ ಗಾಣದಲ್ಲಿ ಹೋಗ್ಬಿಟ್ಟು ತೊಗೊಂಬಂದ್ರೆ ಆಯಿತು ಬಿಡು ಅಂತ ಹೇಳಿದ್ರು ಹಸ್ಬೆಂಡು, ಹಾಗಾಗಿ ತೊಗೊಂಬರಕ್ಕೆ ಹೋಗಲಿಲ್ಲ. ಮತ್ತು ನಮ್ಮ ಮನೆ ಹತ್ರ ಅಲ್ಲಿ ಊರಲ್ಲಿ ತೆಂಗಿನ ಮರ ಇದೆ, ಅದರಲ್ಲಿ ತೆಂಗಿನಕಾಯಿ ಎಲ್ಲ ಕೀಳಿಸಿ ಇಟ್ಟಿದ್ದಾರಂತೆ. ಸೊ ಮತ್ತು ಅದನ್ನೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಊರಿಗೆ ಹೋದಾಗ ತೆಂಗಿನಕಾಯಿನ ಹಾಕ್ಕೊಂಬಂದು ಬೇಕಾದರೆ ಎಣ್ಣೆನ ಗಾಣಕ್ಕೆ ಕೊಟ್ಟು ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಪ್ಯಾರಾಚೂಟ್ ಎಣ್ಣೆನ ಕಾಯಿಸ್ತಾ ಇದ್ದೀನಿ. ಮೊದಲೆಲ್ಲ ಅಜ್ಜಿ ಇದ್ದಾಗ ಒಂದು 5 ಲೀಟ್ರ್ ಎಣ್ಣೆ ಕೊಡ್ತಾಯಿದ್ರು ನನಗೆ, ದೀಪಕ್ಕೆ ಹಾಕ್ತಾಯಿತ್ತು, ಮತ್ತು ಎಣ್ಣೆ ಕಾಯಿಸಿ ಮಕ್ಕಳಿಗೆ ಹಚ್ತಾ ಇದ್ದೆ. ಈಗ ಅಜ್ಜಿ ಇಲ್ದಿರೋದ್ರಿಂದ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಆಗಲಿ ಅವರಿರೋ ತನಕ ಅಷ್ಟೇ, ಅವರಿದ್ದಾಗ ಏನೂ ಗೊತ್ತಾಗಲ್ಲ, ಅವ್ರು ಹೋದ್ಮೇಲೇ ಅಲ್ವಾ ಎಲ್ಲ ಬೆಲೆ ಗೊತ್ತಾಗೋದು. ಯಾವುದೇ ವಸ್ತು ಆಗಿರ್ಬೋದು, ಯಾವುದೇ ವ್ಯಕ್ತಿಯೂ ಆಗಿರ್ಬೋದು, ಎಲ್ಲ ಕಳ್ಕೊಂಡ ಮೇಲೇ ಅವ್ರು ಅದ್ರ ಬೆಲೆ ಗೊತ್ತಾಗೋದಲ್ವಾ. ಸೊ ಇಲ್ಲಿ ಎಣ್ಣೆ ಕಾಯಿಸಿದ್ದಾಯಿತು, ಆಮೇಲೆ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಎಣ್ಣೆ ಕಾಯಿಸಿ ಆದಮೇಲೆ ನಾನು ಉಪ್ಪಿನಕಾಯಿ ಕೂಡ, ಎರಳೆಕಾಯಿ ತೊಗೊಂಬಂದಿದ್ರು ಇವರು, ಎರಳೆಕಾಯಿ ಉಪ್ಪಿನಕಾಯಿ ಮಾಡಿದ್ದೀನಿ. ಎರಳೆಕಾಯಿ ಉಪ್ಪಿನಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು, ಪಿತ್ತ ಮತ್ತು ಶುಗರ್ ಇರೋರಿಗೆ ಇನ್ನೂ ಒಂದಷ್ಟು ಬೆನಿಫಿಟ್ಸ್ ಇದೆ ಎರಳೆಕಾಯಿ ಉಪ್ಪಿನಕಾಯಲ್ಲಿ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಉಪ್ಪಿನಕಾಯಿನ ಹಾಕ್ತಾ ಇದ್ದೀನಿ. ಅವರೇ ತುಂಬ ಜಾಸ್ತಿ ಎರಳೆಕಾಯಿ ಉಪ್ಪಿನಕಾಯಿ ಇಷ್ಟಪಟ್ಟು ತಿನ್ನೋದು. ಅಜ್ಜಿ ಅಂತೂ ಸಖತ್ ಮಾಡ್ತಾಯಿದ್ರು ಎರಳೆಕಾಯಿ ಉಪ್ಪಿನಕಾಯಿ. ಫಸ್ಟು ಸ್ಟಾರ್ಟಿಂಗ್ ಉಪ್ಪಿನಕಾಯಿ ಹಾಕಿದ ತಕ್ಷಣವೇ ಎಷ್ಟು ಎಮ್ಮಿ ಆಗಿರ್ತಿತ್ತು, ಬರೀ ಅನ್ನದ ಜೊತೆಗೆ ಹಂಗೆ ಕಲಸ್ಕೊಂಡು ತಿನ್ನಬೇಕಪ್ಪ ಅನಿಸೋದು, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಅದೇನೋ ಅಜ್ಜಿ ತೀರ್ಕೊಳ್ಳೋಕ್ಕೂ ಒಂದು 5-6 ವರ್ಷದಿಂದ ಉಪ್ಪಿನಕಾಯಿ ಅನ್ನೋದು ತುಂಬ ಚೆನ್ನಾಗಿ ಹಾಕ್ತಾಯಿದ್ರು. ಸೊ ಅವ್ರು ಹೋದ್ಮೇಲೆ ಸಖತ್ ಮಿಸ್ ಮಾಡ್ಕೊತೀನಿ. ಅವರು ಹಾಗಲಕಾಯಿ ಸಾಂಬಾರು ಮಾಡ್ತಾಯಿದ್ರು, ಈ ಎಳೆಕಾಯಿ ಉಪ್ಪಿನಕಾಯಿ ಅಂತ ಹಾಕಿದ್ರೆ ಬರೀ ಎಳೆಕಾಯಿ ಉಪ್ಪಿನಕಾಯಿ ಮಾತ್ರ ಹಾಕ್ತಾಯಿದ್ದ ಅಜ್ಜಿ. ಇಲ್ಲ ಅಂದರೆ ಮಾವಿನಕಾಯಿನ ಕುಯ್ದುಬಿಟ್ಟು ಬಿಸಿಲಲ್ಲಿ ಅದನ್ನು ಅಂದರೆ ಉಪ್ಪಲ್ಲಿ ನೆನೆಸ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಒಣಗಿಸ್ತಾಯಿದ್ರು ಸಮ್ಮರ್ ಟೈಮಲ್ಲಿ, ಅದನ್ನು ಮಾಡ್ತಾಯಿದ್ರು. ಅದು ಒಣಗೋಷ್ಟೊತ್ತಿಗೆ ನಾವು ಅರ್ಧ ತಿನ್ಕೊಂಡು ಖಾಲಿ ಮಾಡಿಬಿಡ್ತಿದ್ವಿ, ಒಣಗಾಕಿರೋದು ಅಷ್ಟು ಚೆನ್ನಾಗಿರುತ್ತೆ. ಈ ದಾವಣಗೆರೆ ಕಡೆ ಎಲ್ಲ ಡ್ರೈ ಉಪ್ಪಿನಕಾಯಿ, ಇದು ಡ್ರೈ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಬಟ್ಟೆ ಎಲ್ಲ, ಈ ಮಳೆಗಾಲ ಶುರುವಾಗಿಬಿಟ್ರೆ ಬಟ್ಟೆಗಳು ವಾಶ್ಗೆ ಹಾಕೋದಿಲ್ಲ, ಸ್ವಲ್ಪ ಮಳೆ ಒಂದು ದಿನ 2 ದಿನ ಇಟ್ಕೊಂಡಿರುತ್ತಲ್ಲ, ಮಳೆ ಬಿಟ್ಟಮೇಲೆ ನಾನು ಬಟ್ಟೆಗಳು ವಾಶ್ ಮಾಡೋಕ್ಕಾಗೋದು, ಅಲ್ಲಿ ತನಕ ಬಟ್ಟೆ ವಾಶ್ ಮಾಡೋದಕ್ಕಾಗಲ್ಲ. ಹಾಕ್ತೀನಿ ಅಂದರೂ ಕೂಡ ಇವರು ಬೇಡ ಬೇಡ ಅಂತ ಹೇಳ್ತಿರ್ತಾರೆ, ಮಳೆ ಬಿಟ್ಟಮೇಲೆ ಬಿಸಿಲು ಕಾಯ್ತಲ್ಲ ಆ ಟೈಮಲ್ಲಿ ಹಾಕು ಅಂತ. ಸ್ವಲ್ಪ ಬಿಸಿಲು ಶುರುವಾಯ್ತಂದರೆ ಸ್ಟಾರ್ಟ್ ಮಾಡು ಬಟ್ಟೆ ವಾಶ್ಗೆ ಹಾಕೋದು ಅಂತ ಹೇಳ್ತಿರ್ತಾರೆ. ಮತ್ತು ಬಿಸಿಲಿದ್ದಾಗ ಬಟ್ಟೆಗಳು ಒಣಸ್ಕೊಂಡ್ರೆ ತುಂಬ ಒಳ್ಳೆಯದು, ಈ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗುತ್ತೆ. ಆಮೇಲೆ ನಮ್ಮ ಮಕ್ಕಳದಾಗಿರ್ಬೋದು, ಎಲ್ಲ ದೊಡ್ಡವ್ರದ್ದು ಆಗಿರ್ಬೋದು, ಸ್ವಲ್ಪ ಒಳ ಉಡುಪುಗಳು ಆದಷ್ಟು ಬಿಸಿಲಲ್ಲಿ ಒಣಸ್ಕೊಳ್ಳೋದ್ರಿಂದ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಮತ್ತು ಅಲರ್ಜಿ ಇರೋರಿಗೂ ಅಷ್ಟೇ, ಆದಷ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಒಳ್ಳೆಯದು. ಇನ್ನು ಅಪಾರ್ಟ್ಮೆಂಟಲ್ಲಿ ಇದ್ದರೆ ಏನು ಆಪ್ಷನ್ಸ್ ಇರೋದೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ರೆಂಟ್ ಹೌಸಲ್ಲಿ ಇದ್ದವ್ರಿಗೆ ಮತ್ತು ಓನ್ ಹೌಸಲ್ಲಿ ಇದ್ದವ್ರಿಗೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸೋ ಇದು ಸಿಗುತ್ತೆ. ಅಪಾರ್ಟ್ಮೆಂಟಲ್ಲೂ ಕೂಡ ಇರುತ್ತೆ, ಬಟ್ ಮೇಲೆ ಟೆರೇಸ್ಗೆ ಹೋಗಬೇಕು, ತುಂಬ ಹೈಟಲ್ಲಿ ಇರ್ತವೆ, ಅಲ್ಲಿ ಹೋಗಬೇಕು. ನಾವು ಕೂಡ ವೈಟ್ಫೀಲ್ಡಲ್ಲಿ ನಮ್ಮದು ಸ್ವಂತ ಅಪಾರ್ಟ್ಮೆಂಟ್ ಇತ್ತು, ನಾವು ಬಂದು ಒಂದು 3rd ಫ್ಲೋರಲ್ಲಿ ಇದ್ವಿ. ಅವಾಗ ನಾನು ಟೆರೇಸ್ ಮೇಲೇ ಹೋಗಿ ಒಣಗಾಗ್ತಾ ಇದ್ದೆ, ಇಲ್ಲಾಂದರೆ ಬಾಲ್ಕನಿಯಲ್ಲಿ ನಮಗೆ ಸೂರ್ಯ ಹುಟ್ಟ ಕಡೆ ಬಾಲ್ಕನಿ ಇತ್ತು, ಅಲ್ಲಿ ಒಣಗಾಕ್ಕೊತಾ ಇದ್ದೆ. ಬಿಸಿಲು ಚೆನ್ನಾಗೇ ಸಿಕ್ತಿತ್ತು. ಟೆರೆಸ್ ಮೇಲೆ ಸ್ವಲ್ಪ ಅದೇ ಈ ಥರ ಎಲ್ಲ ಬಟ್ಟೆ ಕಟ್ಕೊಂಡು ಒಣಗಾಕೊಳ್ಳೋಕ್ಕೆ ಆ ಥರ ಏನೂ ಫೆಸಿಲಿಟಿ ಇರಲಿಲ್ಲ, ಜಸ್ಟು ಏನೋ ಮಳೆ ಸಣ್ಣದಾಗಿ ಮಳೆ ಹೊಡ್ಕೊಂಡು ಹಾಕಿದ್ರೆ ನೆಲಕ್ಕೆ ಟಚ್ ಆಗ್ತಾಯಿತ್ತು, ಅದಕ್ಕೋಸ್ಕರ ಬಾಲ್ಕನಿನಲ್ಲೇ ಒಣಗಾಕೊತಾ ಇದ್ದೆ. ನೆಕ್ಸ್ಟ್ ಇದು ಇವಾಗ ಸ್ನಾನ
ಮಂಗಳವಾರ ಬೆಳಗ್ಗೆನೆ ಸ್ನಾನ ಮಾಡಿಬಿಟ್ಟು ಹೂವನ್ನೆಲ್ಲ ಕಿತ್ಕೊತಾ ಇದ್ದೀನಿ, ಹೂ ಕಿತ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಆಮೇಲೆ ಬುಧವಾರ ಸ್ವಲ್ಪ ನನಗೆ ಕೆಲಸಗಳು ಕ್ಲೀನಿಂಗ್ ಅಂತ ಇಟ್ಕೊಂಡಿರ್ತೀನಿ. ಅದರಲ್ಲೂ ಈ ಮನೆಗೆ ಸ್ವಂತ ಮನೆಗೆ ಬಂದಾದಮೇಲೆ ನನಗೆ ಕ್ಲೀನಿಂಗು ಅದು ಇದು ಅಡುಗೆ ಅಂತಲೇ ಕೆಲಸಗಳು ಇರುತ್ತೆ. ಹಾಗಾಗಿ ರೆಂಟ್ ಹೌಸಲ್ಲಿ ಇದ್ದಾಗ ಸ್ವಲ್ಪ ಅಂದರೆ 2 BHK 3 BHK ಅಲ್ಲಿ ಇದ್ದಿದ್ವಲ್ಲ ಅಷ್ಟೊಂದು ನನಗೆ ಕೆಲಸಗಳು ಅಂತ ಇರ್ತಾ ಇರಲಿಲ್ಲ. ಆದರೆ ಇಲ್ಲಿ ಬಂದಮೇಲೆ ಕೆಲಸಗಳು ಇಡೀ ದಿನ ಮಾಡಿದ್ರೂ ಇರುತ್ತೆ. ಅದಕ್ಕೋಸ್ಕರ ಬಾತ್ರೂಮ್ ವಾಶ್ ಮಾಡಿಕೊಂಡು ಮತ್ತು ರಾಗಿ ಖಾಲಿ ಆಗಿತ್ತು, ರಾಗಿ ಒಣಗಾಕೊಳ್ಳೋಣ ಅಂತ ಅಂದ್ಬಿಟ್ಟು ರಾಗಿ ಒಣಗಾಕ್ಕೊಂಡು ಮತ್ತು ವಿಡಿಯೋ ಏನಾದರೂ ಹಾಕಿದ್ರೆ ಕಮೆಂಟ್ಸ್ ಬರ್ತಾ ಇರುತ್ತೆ, ರಿಪ್ಲೈ ಮಾಡಬೇಕು, ಅದನ್ನೆಲ್ಲ ಮಾಡಿಕೊಂಡು ಬುಧವಾರ ಹಾಗೆಯೇ ಇದು ಮಾಡ್ತಾ ಇದ್ದೆ. ಹಸ್ಬೆಂಡ್ ಮಧ್ಯಾಹ್ನಕ್ಕೆ ಬಂದುಬಿಟ್ರು, ಅದಕ್ಕೆ ಸಂಜೆ ತನಕ ನಾನು ಬಾತ್ರೂಮ್ ಎಲ್ಲ ವಾಶ್ ಮಾಡಿಕೊಂಡು ರಾಗಿ ಎಲ್ಲ ಒಣಗಿಸ್ಕೊಂಡು ಮತ್ತು ಏನೋ ಕೆಲಸಗಳು ಇದ್ದೇ ಇರುತ್ತಲ್ಲ ಹೆಣ್ಮಕ್ಳಿಗೆ, ಫ್ರಿಜ್ ಒರೆಸ್ಕೊಳ್ಳೋದು ಇದೆಲ್ಲ ಮಾಡ್ಕೊತಾ ಇದ್ದೆ. ಅದಕ್ಕೆ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ರು, ಹೆಣ್ಮಕ್ಳು ಈ ಥರ ಎಲ್ಲ ಇರಬಾರ್ದು, ಬೇಗನೆ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಸಂಜೆ ತನಕ ಇದೇನು ಅಭ್ಯಾಸ ಹಂಗೆ ಹಿಂಗೆ ಅಂತ ಬೈತಾ ಇದ್ರು. ಸೊ ಈ ಥರ ಮತ್ತೆ ಚೇಂಜ್ ಮಾಡ್ಕೊತೀನಿ ಬಿಡಿ, ಆಮೇಲೆ ಸ್ನಾನ ಪೂಜೆ ಎಲ್ಲ ಆದಮೇಲೆ ಬೇಕಾದ್ರೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಆ ರುಟೀನ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರಾಗಿ ಒಣಗಾಕೋಣ ಅಂತ ಬಂದೆ, ರಾಗಿ ಒಣಗಾಕೊಂತ ಗಿಡಗಳ ಕಡೆ ನೋಡಿದ್ರೆ ಫುಲ್ಲು ಗಟ್ಟಿಯಾಗಿಬಿಟ್ಟಿತ್ತು ಮಣ್ಣೆಲ್ಲ. ಅದಕ್ಕೋಸ್ಕರ ಇವರು ನೀರೇ ಹಾಕಿಲ್ಲ, ನೀರೇನಕ್ಕೆ ಹಾಕಿಲ್ಲ ಅಂತ ಕೇಳಿದೆ ಹಸ್ಬೆಂಡ್ಗೆ. ಅವರೇ ಇವಾಗ ಇತ್ತೀಚೆಗೆ ಗಿಡಗಳಿಗೆ ನೀರು ಹಾಕ್ತಾ ಇರೋದು. ಸೊ ಅವ್ರು ಹೇಳ್ತಾ ಇದ್ರು ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನೇ ಹಾಕಿದೆ. ರಾಗಿನ ಒಣಗಾಕ್ಕೊಂಡು ನಾನು ಇಲ್ಲೇ ಇದ್ಬಿಡ್ಬೇಕು, ಇಲ್ಲಾಂದರೆ ಪಾರಿವಾಳ ಜಾಸ್ತಿ ಇಲ್ಲಿ ಅಪಾರ್ಟ್ಮೆಂಟಲ್ಲೆಲ್ಲ ಈ ಕೂತಿರುತ್ತೆ ಪಾರಿವಾಳ, ಬಂದುಬಿಟ್ಟು ತಿನ್ಕೊಂಡು ಹೋದರೆ ಓಕೆ, ತಿನ್ಬಿಟ್ಟು ಅದರಲ್ಲೇ ಎಲ್ಲ ಗಲೀಜು ಮಾಡಿ ಹೋಗ್ಬಿಡುತ್ತಲ್ಲ, ರಾಗಿ ಇಟ್ಟು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ಕೊತ ಕೂತ್ಕೊಂಡಿರ್ತೀನಿ. ರಾಗಿ ಎಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಅಲ್ಲಿ ಬಿಟ್ಟಿರ್ತೀನಿ, ರಾಗಿ ತಿನ್ಕೊಂಡು ಹೋಗಲಿ ಅವು ಅಂತ ಅಂದ್ಬಿಟ್ಟು. ನಮ್ಮ ರಾಗಿ ನೋಡಿದ್ದೀರಲ್ಲ, ರಾಗಿ ಮುದ್ದೆ ಮಾಡಿದಾಗ ಎಷ್ಟು ವೈಟ್ ಇರುತ್ತೆ ಅಂತ. ಊರಿಂದ ನಾವು ರಾಗಿನ ಹಾಕೊಂಬರೋದು, ಕೆಂಪಗಿರೋ ರಾಗಿನ ಹಾಕೊಂಬರ್ತೀವಿ. ಕಪ್ಪಗಿರೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ಇಲ್ಲಿ ಬೆಂಗಳೂರಲ್ಲಿ ನಂಗೆ ತಗೊಬಂದರೂ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಊರಿಂದನೇ ತರೋದು. ಅಜ್ಜಿ ಇದ್ದಾಗಂತೂ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು, ನನಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಇವಾಗ ರಾಗಿನ ಮಣ್ಣೆ ಹಾಗೆ ರೈತರ ಹತ್ರ ತೊಗೊಂಬಂದಿದ್ವಿ. ಕೂಲಿ ಇಟ್ಕೊಂಡು ಮಾಡಿಸ್ತೀವಲ್ಲ, ಅದು ಕೈಯಿಂದ ಮಾಡಿಸಿದ್ದಾದರೆ ಚೆನ್ನಾಗಿರುತ್ತೆ ರಾಗಿ, ಮಾಡಿಸೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹಂಗೆ ಹಾಕೊಂಬಂದ್ವಿ. ಇವಾಗ ಮಿಷಿನ್ಗೆ ಕೊಟ್ಟರೆ ಅದು ತೆನೆ ತೆನೆ ಹಾಗೆ ಬರುತ್ತೆ, ಸಖತ್ ಬೇಜಾರಾಗ್ಬಿಡುತ್ತೆ. ಅಜ್ಜಿ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನನಗೆ. ಅಜ್ಜಿ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಸೊ ಅವ್ರನ್ನ ಕಳ್ಕೊಂಡಾಗಿಂದ ನಮಗೆ ಏನೊಂದು ಇಲ್ಲ, ಅಜ್ಜಿ ಇದ್ದಾಗ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಸೊ ಅದಕ್ಕೆ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಇಲ್ಲದೇ ಇರೋವಾಗಲೇ ಯಾವುದೇ ಒಂದು ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಕಳ್ಕೊಂಡ್ಮೇಲೆ ಗೊತ್ತಾಗೋದು ಅಲ್ವಾ. ಇದಂತೂ ನನಗೆ 100% ಅನುಭವ ಆಗಿದೆ. ಊರಿಗೆ ಬೆಂಗಳೂರಿಗೆ ಬಂತು ಅಂತಂದರೆ ಹುರುಳಿಕಾಳು ಆಗಿರ್ಬೋದು, ನಮ್ಮ ಹೊಲದಲ್ಲಿ ಏನು ಬೆಳೀತಾರೆ ತೊಗರಿ ಆಗಿರ್ಬೋದು ಕಡಲೆಕಾಯಿ ಆಗಿರ್ಬೋದು ರಾಗಿ ಎಲ್ಲ ನಾವೇನು ಬೆಳೀತಾ ಇರಲಿಲ್ಲ. ಅಜ್ಜಿ ಜಾಸ್ತಿ ನಮ್ಮ ಮನೇಲಿ ಧಾನ್ಯಗಳು ಜಾಸ್ತಿ ಒಂದು ರೂಮ್ ಫುಲ್ಲು ಹಾಕ್ಕೊಳ್ಳೋರು, ಇವಾಗಲೂ ಇದ್ದಾವೆ ನಾವು ಯೂಸೇ ಮಾಡಿಲ್ಲ. ಸುಮಾರು ಒಂದು 2 ಮೂಟೆ ದೋಸೆ ರೈಸ್ ಬರುತ್ತಲ್ಲ ಅದನ್ನು ತೊಗೊಂಡಿಟ್ಕೊ, ಅದು ಮುದ್ದೆಗೆ ಜಾಸ್ತಿ ಯೂಸ್ ಮಾಡ್ತಾರವರು. ಮುದ್ದೆ ಮಾಡಿದ್ರೆ ಅನ್ನದ ಮುದ್ದೆ ಥರ ಇರುತ್ತೆ, ಆ ಥರ ನಾನು ಮುದ್ದೆ ಮಾಡ್ತಿದ್ದೀನಿ. ನಮ್ಮ ಅಜ್ಜಿ ಒಂದೆರಡು ಮೂಟೆ ಇದು ಮುದ್ದೆಗೆ ಹಾಕೋ ಅಕ್ಕಿ ಇರ್ತಾ ಇತ್ತು. ಆಮೇಲೆ ಊಟದ ಅಕ್ಕಿ ಒಂದೊಂದು ತಿಂಗಳು ಒಂದೊಂದು ಕ್ವಿಂಟಲ್ ತೊಗೊಬಿಡೋರದು ಮೊಸರು ಅಕ್ಕಿನ. ಆಮೇಲೆ ಎಷ್ಟೊಂದು ಕಾಳುಗಳು, ಸಿಕ್ಕಾಬಟ್ಟೆ ಕಾಳುಗಳು, ಒಂದು ರೂಮಲ್ಲಿ ಬರೀ ಧಾನ್ಯಗಳೇ ಇರ್ತಾ ಇತ್ತು. ನಮ್ಮ ಅಜ್ಜಿ ಒಂಥರ, ನಮ್ಮ ಅಜ್ಜಿ ಮನೆಯಲ್ಲಿ ಮಹಾಲಕ್ಷ್ಮಿ ರೀತಿ ಇದ್ದರು, ಸಾಯ್ಬೇಕಾದ್ರೂ ಅವ್ರು ಹಾಗೆಯೇ ಸತ್ತಿದ್ದು. ಹಸಿರು ಕಲರ್ ಸೀರೆ ಅವಾಗ ತಾನೇ ರೆಡಿ ಆಗಿಬಿಟ್ಟು ಬಸ್ ಹತ್ತಿ 1 ಅವರ್ಗೆ ತೀರ್ಕೊಂಡಿದ್ದವರು, ಮಹಾಲಕ್ಷ್ಮಿ ಥರ ಇದ್ದರು. ಹಸಿರು ಕಲರ್ ಸೀರೆ ಉಟ್ಕೊಂಡು ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಹೂ ಮುಡ್ಕೊಂಡು ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫ್ರಿಜ್ಜೆಲ್ಲ ಒರೆಸಿದ್ದಾಯಿತು, ಒರೆಸಿದ್ದಾದಮೇಲೆ ಇವಾಗ ಬಾತ್ರೂಮ್ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ. ಫ್ರಿಜ್ ಕವರು ಹೊಸ ತಂದಿದ್ದೆ, ಅದಕ್ಕೋಸ್ಕರ ಅದನ್ನು ಹಾಕ್ಬಿಟ್ಟು
ತೆಗ್ದಾಕ್ಬಿಟ್ಟು ಮತ್ತೆ ಹೊಸದನ್ನು ಹಾಕಿದೆ. ಶಾಪಲ್ಲಿ 150 rupees ಏನದು ಅದು ಅಷ್ಟೇ ವಾಷಬಲ್, ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಹಳೇದಾಗಿತ್ತಂತೆ ತೆಗ್ದಾಕ್ದೆ. ಬುಧವಾರ ರಾಗಿ ಎಲ್ಲ ಒಣಗಿಸ್ಕೊಂಡು ಆಮೇಲೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಾತ್ರೂಮ್ಗಳೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನೈಟ್ ಆಯಿತು. ಅಷ್ಟೊತ್ತಿಗೆ ಹಸ್ಬೆಂಡ್ ಮುಖ ಅಷ್ಟು ದಪ್ಪ ಹೋಗ್ಬಿಟ್ಟಿತ್ತು. ಹೆಣ್ಮಕ್ಳು ಯಾವಾಗಲೂ ನೀಟಾಗಿರಬೇಕು, ನೀವು ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ಹೆಣ್ಮಕ್ಳು ಕ್ಲೀನಾಗಿರಬೇಕು ಅಂತ ಹೇಳಿಬಿಟ್ಟು ಬೇಜಾರು ಮಾಡಿಕೊಂಡಿದ್ರು. ಇನ್ನಲ್ಲಿ ಚೇಂಜ್ ಆಗ್ತೀನಿ ಅಂತ ಹೇಳಿಬಿಟ್ಟು ಹೇಳಿದೆ. ನೆಕ್ಸ್ಟ್ ಡೇ ಇದು ಗುರುವಾರ ಬೆಳಗ್ಗೆ ಉಪ್ಪಿಟ್ಟು ಮಾಡಿಬಿಟ್ಟು ಈರುಳ್ಳಿ ಪಕೋಡ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಪಕೋಡ ಎಲ್ಲ ಇದ್ದರೆ ಚಳಿಗೆ ಚೆನ್ನಾಗಿರುತ್ತೆ ಅಲ್ವಾ. ಆದರೂ ಟೀ ಟೈಮಲ್ಲಂತೂ ಎಮ್ಮಿ ಆಗಿರುತ್ತೆ ಪಕೋಡ ಮತ್ತು ಉಪ್ಪಿಟ್ಟು. ನನಗೆ ತುಂಬ ಇಷ್ಟ ಅವಲಕ್ಕಿ ಉಪ್ಪಿಟ್ಟು, ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಅಜ್ಜಿದು ಕಂಟಿನ್ಯೂ ಮಾಡೋದಾದರೆ, ಅಜ್ಜಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ತೀರ್ಕೊಂಡಿದ್ದು. ಆವಾಗ ಶ್ರಾವಣ ಮಾಸ ಆಗಸ್ಟ್ ತಿಂಗಳಲ್ಲಿ ಅಜ್ಜಿ ಬೆಂಗಳೂರಿಗೆ ಬರ್ತಾಯಿದ್ರು, ನನ್ನ ಮಗಳ ಬರ್ಡೇ ಇದೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಸ್ವಲ್ಪ ದಿನ ಮುಂಚೆನೇ ಬರ್ತಾಯಿದ್ರು. ಬಸ್ಸಲ್ಲಿ ಹೇಳಿದರು ಅವರು, ಸಾಯೋದಕ್ಕೂ ಮುಂಚೆ ಕೆಲವರು ಏನೋ ಹೇಳಿಬಿಟ್ಟೆ ಸಾಯ್ತಾರೆ ಹೇಳ್ತಾರಲ್ಲ ಆ ಥರನೇ, ಯಾವತ್ತೂ ನಮ್ಮ ಅಜ್ಜಿ ಕರ್ಕೊಂಡೋಗಿ ಬನ್ನಿರಿ ಅಂತ ಯಾವತ್ತೂ ಕೇಳಿರಲಿಲ್ಲ. ನಮ್ಮದು ಮನೆ ಮೋಲ್ಡ್ ಆಗ್ತಾಯಿದ್ವಿ, ಸೆಕೆಂಡ್ ಫ್ಲೋರು, ಶನಿವಾರ ಮೋಲ್ಡ್ ಹಾಕಿದ್ವಿ. ಬರ್ತಾರೆ ಅಂತ ಹೇಳಿದ್ರು ಅವರು ನಮ್ಮ ಚಿಕ್ಕಮ್ಮನ ಮಕ್ಕಳು ತಮ್ಮಂದ್ರಿಗೆ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಬ್ರದರ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಬಂದಿದ್ದಾರೆ. ಬರೋವಾಗ್ಲೇ ತೀರ್ಕೊಂಡಿರೋದು, ಯಾರೂ ಇರಲಿಲ್ಲ. ಅಷ್ಟೊಂದು ಜನ ಮಕ್ಕಳು ಮೊಮ್ಮಕ್ಕಳನ್ನ ಎಲ್ಲ ಸಾಕಿದ್ರು ಬಸ್ಸಲ್ಲಿ ಒಬ್ಬರೇ ತೀರ್ಕೊಂಬಿಟ್ರಲ್ಲ, ಅದೇ ನನಗೆ ಸಖತ್ ಬೇಜಾರು. ಅದರಲ್ಲೂ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆಯಲ್ಲಿ ತೀರ್ಕೊಂಡಿದ್ದಾರೆ, ಹಾಲು ಕುಡಿದ್ಬಿಟ್ಟು ತೀರ್ಕೊಂಡಿದ್ದಾರೆ. ಎಂಥ ಸಾವು ನೋಡಿ, ಯಾರಿಗೂ ಬರಲ್ಲ. ವಯಸ್ಸಾದಮೇಲೆ ಅಯ್ಯೋ ಅಪ್ಪ ಅಂತ ಕೆಲವರು ತೀರ್ಕೊತಾರೆ, ಆದರೆ ಇವರು ಅಯ್ಯೋ ಅಪ್ಪ ಅಂತ ಏನೂ ಅನ್ನಲಿಲ್ಲ, ಹೋಗ್ಬಿಟ್ರು. ಕಾರ್ಡಿ ಅಟ್ಯಾಕ್ ಆಗಿತ್ತು ಅವ್ರಿಗೆ, ಹೋಗ್ಬಿಟ್ರು. ಅಂಥ ಸಾವು ಯಾರಿಗೂ ಬರಲ್ಲ, ಬಂದರೆ ಅಂಥ ಸಾವು ಬರಬೇಕು ನಿಜವಾಗ್ಲೂ. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಪಕೋಡ ಎಲ್ಲ ಮಾಡಿದೆ, ಮಾಡಿದಾದಮೇಲೆ ಒಂದು ಕಪ್ ಅಷ್ಟೇ ಉಪ್ಪಿಟ್ಟು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ, ಮ್ಯಾಂಗೋ ಉಪ್ಪಿನಕಾಯಿ. ಅದನ್ನು ತಿನ್ಕೊಂಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ಮಧ್ಯಾಹ್ನ ಇವಾಗ ಗುರುವಾರ ಮೇನ್ ಡೋರ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾನು ಫ್ರೈಡೇಗೆ ಮತ್ತು ನಾಳೆ ಫ್ರೈಡೇ ಇದೆ ಅನ್ನುವಾಗಲೇ ಮೇನ್ ಡೋರ್ನ ಡಸ್ಟು ವಾರದಲ್ಲಿ 2 ಸಲ ಕ್ಲೀನ್ ಮಾಡ್ತಾಯಿರ್ತೀನಿ, ಡಸ್ಟ್ ಬರ್ತಾನೆ ಇರುತ್ತಲ್ಲ. ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ, ಬಟ್ ಆದ್ರೂ ವಾರಕ್ಕೆ 2 ಸಲ ಇದು ಡಸ್ಟನ್ನ ಕ್ಲೀನ್ ಮಾಡ್ಕೊತೀನಿ. ಇವತ್ತು ತುಂಬ ದಿನ ಆಗಿತ್ತು, ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡೋಣ, ಮತ್ತು ಸ್ವಲ್ಪ ಒಳಗಡೆ ಪೇಂಟ್ ಬ್ರಷಲ್ಲಿ ಒರೆಸ್ತಾ ಇರ್ತೀನಿ, ಅಷ್ಟೊಂದೇನು ಬಂದಿರಲಿಲ್ಲ. ಹಾಗಾಗಿ ವ್ಯಾಕ್ಯೂಮ್ ಕ್ಲೀನರ್ನ ತೊಗೊಂಬಿಟ್ಟು ನೀಟಾಗಿ ಡಸ್ಟನ್ನ ತೆಗಿತಾ ಇದ್ದೀನಿ. ನಾನು ಸೋಮವಾರ ಒಂದ್ಸಲ ಕ್ಲೀನ್ ಮಾಡ್ತೀನಿ, ಆಮೇಲೆ ಗುರುವಾರ ಒಂದ್ಸಲ ಕ್ಲೀನ್ ಮಾಡ್ತೀನಿ. ಇವಾಗ ಡಸ್ಟನ್ನ ಎಲ್ಲ ತೆಗಿತಾ ಇದ್ದೀನಿ, ಆ ಕಾರ್ವಿಂಗ್ ಒಳಗಡೆ ಏನು ಸೇರ್ಕೊಂಡಿರುತ್ತಲ್ಲ ಅದು, ಆಮೇಲೆ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ರೆ ಅದು ಹೋಗೋದಿಲ್ಲ. ಆವಾಗಿಂದ ಆವಾಗಲೇ ಅದನ್ನು ಕ್ಲೀನ್ ಮಾಡ್ಕೊತ ಇದ್ದರೆ ಆ ಕಾರ್ವಿಂಗಲ್ಲಿ ಡಸ್ಟ್ ಹೋಗಿ ಕೂತ್ಕೊಳ್ಳಲ್ಲ. ನಾವು ರೆಂಟ್ ಮನೇಲಿದ್ದಾಗ ಮೇನ್ ಡೋರ್ ನೋಡೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಧೂಳು ಕೂತ್ಕೊಬಿಟ್ಟಿತ್ತು. ನಾನು ಹೋದಾಗಿಂದ ಅದನ್ನು ಒರೆಸಿ 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 ಒಂದು ಹಂತಕ್ಕೆ ತಂದಿದ್ದೆ. ಸೊ ಆ ಥರ ಜಾಸ್ತಿ ಕೂತ್ಕೊಂತು ಅಂತಂದರೆ ಕ್ಲೀನಿಂಗು ಅದು ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದು ಹೋಗೋದು ಕೂಡ ಇಲ್ಲ. ಆಮೇಲೆ ಪಾಲಿಷೇ ಮಾಡಿಸ್ಬೇಕಾಗತ್ತೆ. ಆಮೇಲೆ ಈ ಪಾಲಿಷೆಲ್ಲ ಆಗಿರೋದಕ್ಕೆ ಹಸಿ ಬಟ್ಟೆಯಲ್ಲಿ ಕೂಡ ಒರೆಸ್ಕೋಬಾರ್ದು, ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಒರೆಸ್ಕೊಂಡ್ರೆ ಶೈನಿಂಗಾಗಿ ತುಂಬ ಚೆನ್ನಾಗಿ ಮೇಂಟೆನೆನ್ಸು ಈ ಥರ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಒರೆಸ್ಕೊಬೇಕು, ಜಾಸ್ತಿ ಹಾಕ್ಬಾರ್ದು, ಡಸ್ಟೆಲ್ಲ ಕಚ್ಕೊಂಬಿಡುತ್ತೆ. ಸ್ವಲ್ಪ ಲೈಟಾಗಿ ಹಾಕ್ಬಿಟ್ಟು ಒರೆಸ್ಕೊತೀನಿ. ಬ್ಯಾಕ್ ಸೈಡ್ ಕೂಡ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ವ್ಯಾಕ್ಯೂಮ್ ಕ್ಲೀನರು, ವ್ಯಾಕ್ಯೂಮ್ ಕ್ಲೀನರ್ ಏನೋ ತೊಗೊಂಡಿದ್ದೀನಿ, ಜಾಸ್ತಿ ಯೂಸ್ ಮಾಡಲ್ಲ, ಬೈತಾ ಇರ್ತಾರೆ. ಏನೋ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೊಡಿಸ್ಕೊಂಬಿಟ್ಟೆ. ಅದು ನಾನೇನು ಹೋಗಿ ಕೊಡಿಸಿ ಕೊಡಿಸಿ ಅಂತ ಏನು ಕೇಳಿಲ್ಲ, ಮನೆ ಹತ್ರನೇ ಬಂದಿದ್ದರು ಅವರು. ನಮ್ಮದು
ಮೋಟ್ರ್ ಇದೆಯಲ್ಲ, ಇದು ಬೋರ್ ಎಲ್ಲ ಇದೆಯಲ್ಲ, ಅದಕ್ಕೆ ಕ್ಯಾಮ್ರಾ ಬಿಡ್ತೀವಿ, ಈ ಥರ ತೊಗೊಳ್ಳಿ, ಆ ಥರ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿದ್ದರು. ಸೊ ಅವ್ರ ಹತ್ರನೇ ತೊಗೊಂಡ್ವಿ ವ್ಯಾಕ್ಯೂಮ್ ಕ್ಲೀನರು. ನಾನು ಅದು ಎಲ್ಲೆಲ್ಲೋ ಸ್ವಿಚ್ಚುಗಳು ಹಾಕ್ಕೊಂಡು ಅದನ್ನ ಇಟ್ಕೊಂಡು ಯಾರು ಮಾಡ್ತಾರೆ, ಹೋಗೋ ಟೈಮ್ ವೇಸ್ಟು ಅಂತ ಅಂದ್ಬಿಟ್ಟು ತೊಗೊಳ್ಳೋವರೆಗೂ ಒಂಥರ, ತೊಗೊಂಡ್ಮೇಲೆ ಇನ್ನೊಂದು ಥರ, ಆ ಥರಲ್ಲ ಹಾಗೆ ಅಲ್ವಾ. ತಗೊಂಡ್ಮೇಲೆ ಬರೀ ಕೈಯಲ್ಲೇ ಕ್ಲೀನ್ ಮಾಡೋಕ್ಕೆ ಹೋಗ್ತಿರ್ತೀನಿ, ಪೇಂಟ್ ಬ್ರಷ್ಷು ಅದು ಇದು ತಗೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ. ಇವರೇ ಜಾಸ್ತಿ ಯೂಸ್ ಮಾಡೋದು, ಕಾರಲ್ಲಿ ಏನಾದರೂ ಗಲೀಜು ಆಗಿದ್ರೆ ಅದನ್ನೇ ತೊಗೊಂಡೋಗ್ಬಿಟ್ಟು ಕ್ಲೀನ್ ಮಾಡ್ತಿರ್ತಾರೆ, ಮತ್ತು ಟೆರೆಸಲ್ಲಿನೂ ಅಷ್ಟು ಒಂದೊಂದ್ಸಲ ತೊಗೊಂಡೋಗಿ ಆ ಡಸ್ಟ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಮನೆ ಒಳಗಡೆ ಕಸ ಅಂತೂ ಸಿಕ್ಕಾಪಟ್ಟೆ ನೀಟಾಗಿ ಬರುತ್ತೆ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡಿದ್ರೆ, ಎಲ್ಲಿ ಒಂದು ಚೂರು ಕೂದಲು ಸಹ ಎಲ್ಲ ನೀಟಾಗಿ ಬರುತ್ತೆ. ಇದೊಂದು ಚೆನ್ನಾಗಿದೆ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕಸ ಎಲ್ಲ ತೆಗೆಯೋದಕ್ಕೆ. ಸೊ ಇವಾಗ ನಾನು ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ, ಲೈಟಾಗೆ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಅದನ್ನು ಒರೆಸ್ಕೊತಾ ಇದ್ದೀನಿ ಮೈಂಡ್ ಓವರ್ನ. ನನಗೆ ನನ್ನ ಖುಷಿನ ನನ್ನ ಕೆಲಸಗಳಲ್ಲಿ ನೋಡ್ತಾ ಇರ್ತೀನಿ. ನನಗೆ ಕೆಲಸ ಮಾಡ್ಕೊತಾ ಇದ್ರೇ ಖುಷಿ, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಬಿಟ್ರೆ ನನಗೆ ಬೇಜಾರಾಗುತ್ತಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡ್ಕೊತ ನನ್ನ ನನ್ನ ಖುಷಿನ ನಾನು ಇದರಲ್ಲಿ ಕಾಣ್ತಾ ಇರ್ತೀನಿ. ಸೊ ಇವಾಗ ಮೈನ್ ಡೋರ್ ಎಲ್ಲ ಕ್ಲೀನ್ ಆಯಿತು, ನೆಕ್ಸ್ಟ್ ಇವಾಗ ದೇವ್ರ ಮನೆ ಮಂಟಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಾರ್ವಿಂಗ್ ಹಾಕ್ಸಿದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿನೇ ಇರುತ್ತೆ, ಅದರಲ್ಲೆಲ್ಲ ಹೋಗಿ ಡಸ್ಟ್ ಕೂರ್ತಾ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು. ವಾರದಲ್ಲಿ ಒಂದೆರಡು ಸಲ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಒಂದಷ್ಟು ಜನ ಅಂದರೆ ಒಂದು 3 ಜನ ಅಂದ್ಕೊತೀನಿ, ನಾ ಮಂತ್ರಾಲಯಗೆ ನೀವು ಹೋಗಿದ್ದರಿಂದ ನಾನು ಕೂಡ ಹಸ್ಬೆಂಡ್ಗೆ ಹೇಳಿದೆ, ನೆಕ್ಸ್ಟ್ ಮಂತ್ ಹೋಗೋಣ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರಿ. ನಾವು ಈ ಸಲ ಬಿಚ್ಚಾಲೆಗೆ ಹೋಗಲಿಲ್ಲ, ಬಿಚ್ಚಾಲೆಗೆ ಹೋಗಿ ಬನ್ನಿ, ರಾಯರು ಅಪ್ಪಣಾಚಾರ್ಯವರು ಮನೆಯಲ್ಲಿ ಮಲಗಿದ್ದು ಮತ್ತು ಬಿಚ್ಚಾಲೆ ಈ ಸಲ ನಾವು ಅಲ್ಲಿ ಹೋಗಲಿಲ್ಲ. ಒಂದು ಸ್ವಲ್ಪ ಅದೇ ಆ ಕಡೆ ಹೋಗೋದು ಅರ್ಜೆಂಟ್ ಇದ್ದಿದ್ದರಿಂದ ಹೋಗಲಿಲ್ಲ. ವರ್ಷ ವರ್ಷ ಹೋದರೆ ಅಭಯ ಆಂಜನೇಯ, ಆಮೇಲೆ ಬಿಚ್ಚಾಲೆ, ಅಪ್ಪಣಾಚಾರ್ಯವ್ರ ಮನೇಲಿ ಇದ್ದಿದ್ದು, ರಾಯರು ಮಲಗಿದ್ದು ಜಾಗ, ಅದನ್ನ ಯಾವಾಗಲೂ ನಾವು ಮಿಸ್ ಮಾಡದೆ ಹೋಗಿ ಬರ್ತಾ ಇದ್ವಿ. ಆದರೆ ಅಲ್ಲಿ ನಾವು ಯಾವಾಗಲೂ ಬಸ್ಸಲ್ಲೇ ಹೋಗೋದು, ಅಲ್ಲಿ ವೆಹಿಕಲ್ ಮಾಡ್ಕೊಂಡು ಹೋಗ್ತೀವಿ, ಒಂದು ಜೀಪ್ ಥರ ಎಲ್ಲ ಬರುತ್ತಲ್ಲ ಅದರಲ್ಲಿ ಹೋಗ್ತಾ ಇರ್ತೀವಿ. ಈ ಸಲ ಹೋಗೋದಕ್ಕಾಗಲಿಲ್ಲ. ನೀವೇನಾದರೂ ಹೋದರೆ ಬಿಚ್ಚಾಲೆಗೂ ಕೂಡ ಹೋಗಿ ಬನ್ನಿ, ಅದು ಸೆಕೆಂಡ್ ಮಂತ್ರಾಲಯ, ಅಲ್ಲಿ ಸಿಕ್ಕಾಪಟ್ಟೆ ಪವಾಡಗಳು ನಡೆದಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವುದಾದ್ರೂ ಒಂದನ್ನು ಶೇರ್ ಮಾಡ್ಕೊತೀನಿ. ಇನ್ನೊಬ್ಬರು ರತ್ನಾಸಿಸ್ ಅಂತ ಅಂದ್ಬಿಟ್ಟು, ಈ ವೀಕು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಎಲ್ರಿಗೂ ಆ ರಾಯರು ನೀವು ಕಂಡ ಕನಸನ್ನೆಲ್ಲ ನನಸು ಮಾಡಲಿ ಅಂತ ನಾನು ಕೂಡ ಆ ರಾಯರ ಹತ್ರ ಬೇಡ್ಕೊತೀನಿ. ಆಮೇಲೆ ಸೌಮ್ಯ ಅನ್ನೋರು ಶುಕ್ರವಾರ ನನಗೆ ರಾತ್ರಿ ಕಮೆಂಟ್ ಮಾಡಿದರು, ಅಕ್ಕ ನಮ್ದು ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಂತ. ಏನು ಸೌಮ್ಯ ನೀವು ರಾತ್ರಿಗೆ ಹೇಳ್ತೀರಾ, ಬೆಳಗ್ಗೆ ಹೇಳೋದಲ್ವಾ ಅಂತ ಕಮೆಂಟು ರಿಪ್ಲೈ ಮಾಡಿದೆ ನಾನು. ಇಲ್ಲ ಅಕ್ಕ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿದ್ವಿ, ಸೊ ಹಾಗಾಗಿ ಹೇಳೋದಕ್ಕಾಗಲಿಲ್ಲ ಅಂತ ಅಂದರು. ಸೊ ಎನಿವೇ, ಬಿಲೇಟೆಡ್ ಹ್ಯಾಪಿ ಆ್ಯನಿವರ್ಸರಿ ಬೋತ್ ಆಫ್ ಯು. ನಿಮಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊತೀನಿ. 100 ವರ್ಷ ನೀವಿಬ್ಬರೂ ಸುಖವಾಗಿ ಬಾಳಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸೌಮ್ಯ. ಗಾಡ್ ಬ್ಲೆಸ್ ಯು. ಸೊ ಇದಿಷ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಫೋಟೋಸ್ ಎಲ್ಲ ಒರೆಸ್ಕೊಂಡು ಶುಕ್ರವಾರಕ್ಕೆ ರೆಡಿ ಮಾಡಿಕೊಂಡೆ. ಫ್ರೈಡೇ ನಾನು ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ, ಸಾರಿ. ಸ್ವಲ್ಪ ಅದೇ ಪೂಜೆ ಇದೆಲ್ಲ ಮಾಡ್ಕೊಳ್ಳೋದು ಇದ್ದಿದ್ದರಿಂದ ಎಡಿಟಿಂಗು ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇದಾಗಿತ್ತು. ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮರೀದೇ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.